ಗುಡ್ ಮಾರ್ನಿಂಗ್. ನಾವು ಬೆಟ್ಟ ಬೈರೇಶ್ವರ ಟೆಂಪಲ್ಗೆ ಹೋಗ್ತಿದ್ದೀವಿ. ಸಿಕ್ಕಾಪಟ್ಟೆ ಫಾಗ್ ಇದೆ, 6 ಗಂಟೆ ಆಗಿದೆ, ಬಟ್ ಸ್ಟಿಲ್ ಫುಲ್ ಫಾಗ್ ಇದೆ. ಅಂಡ್ ಈಗ ಬೆಟ್ಟ ಬೈರೇಶ್ವರ ಹೋಗಿ ಅಲ್ಲಿಂದ ವಾಪಸ್ ನಾವು ಬೆಂಗಳೂರಿಗೆ ಹೋಗ್ತೀವಿ. ಸಕಲೇಶ್ಪುರ ಅಂತೂ ತುಂಬ ಚೆನ್ನಾಗಿತ್ತು, ನಮಗೆ ರೋಡ್ ಕೂಡ ಕಾಣಿಸ್ತಿರ್ಲಿಲ್ಲ ಅಷ್ಟು ಚಳಿನಲ್ಲಿ. ಒಂದು ಲಾಂಗ್ ಡ್ರೈವ್ ಆ್ಯಂಡ್ ವಿತ್ ಮ್ಯೂಸಿಕ್, ಇಟ್ ವಾಸ್ ರಿಯಲಿ ಆನ್ ಆಸಮ್ ಜರ್ನಿ ಅಂತ ಹೇಳಬಹುದು. ಬಂದು ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 1 ಅವರ್ ತೊಗೋತು 30 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋಕ್ಕೆ ಸಕಲೇಶ್ಪುರದಿಂದ ಇಲ್ಲಿಗೆ. ಬಟ್ ರೋಡು ಇನ್ ಬಿಟ್ವೀನ್ ತುಂಬ ಹಾಳಾಗೋಗಿತ್ತು, ಸೊ ಹಾಗಾಗಿ ತುಂಬ ಲೇಟ್ ಆಯಿತು. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ಇಲ್ಲಿ ಈ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ, ಫುಲ್ ಫಾಗ್ ತುಂಬಿಕೊಂಡಿದೆ. ಆ್ಯಂಡ್ ಸೊ ಈಗ ನಾವು ಮೇಲೆ ಹೋಗಬೇಕು ಬೆಟ್ಟ ನೋಡೋಕ್ಕೆ. ಬೆಟ್ಟ ಅಂದರೆ ಏನಿಲ್ಲ, ದೇವಸ್ಥಾನ ನೋಡೋಕ್ಕೆ. 2 ಇಯರ್ಸ್ ಬ್ಯಾಕ್ ನಾನು ಬಂದಾಗ ಇಲ್ಲಿ ಜನನೇ ಇರಲಿಲ್ಲ. ನಾವು ಮಧ್ಯಾಹ್ನ ಟೈಮಿಗೆ ಬಂದಿದ್ವಿ, ಅಂದರೆ ಪ್ಲೇಸ್ ಇದೆ ಅನ್ನೋದು ಕೂಡ ಅಷ್ಟೊಂದು ಫೆಮಿಲಿಯರ್ ಆಗಿರಲಿಲ್ಲ. ಬಟ್ ಇವಾಗ ಮೂವಿ ಬಂದಮೇಲಂತೂ ಸಿಕ್ಕಾಪಡೆ ಫೇಮಸ್ ಆಗಿದೆ, ಆ್ಯಂಡ್ ತುಂಬ ಜನ ಕೂಡ ಇದ್ದರು. ಜೊತೆಗೆ ದೇವಸ್ಥಾನ ಅವತ್ತು ಕ್ಲೋಸ್ ಇತ್ತು, ಇವತ್ತು ಕೂಡ ಕ್ಲೋಸ್ ಆಗೇ ಇತ್ತು. ಅವರು ಅದು ಯಾವಾಗ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಸೊ ನಾವು ಹೊರಗಡೆಯಿಂದನೇ ದೇವ್ರಿಗೆ ಬೇಡ್ಕೊಂಡ್ವಿ, ಆ್ಯಂಡ್ ನಮ್ಮ ಚಾನಲ್ಗೆ ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಬೇಗ ಬೇಗ ಆಗಲಿ ಅಂತ ಬೇಡ್ಕೊಂಡಿದ್ದೀನಿ. ಪ್ಲೀಸ್, ನೀವೆಲ್ಲ ಯಾರು ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಟ್ರೆಕ್ಕಿಂಗ್ ಕೂಡ ಇದೆ, ಬೆಟ್ಟ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದರು. ಬಟ್ ನಮಗೆ ಟೈಮ್ ಇರಲಿಲ್ಲ, ಸೊ ನಾವು ಹಾಗೆ ಎಲ್ಲೂ ಹೋಗಲಿಲ್ಲ. ಅದ್ರ ಜೊತೆಗೆ ಸಂಜೆ ಮೇಲೆ ಇಲ್ಲಿ ಟ್ರಾವೆಲ್ ಮಾಡೋದು ವೆರಿ ಬ್ಯಾಡ್ ಐಡಿಯಾ ಅನ್ಸುತ್ತೆ. ಬೆಳಿಗ್ಗೆ ಮಾತ್ರ ಸಖತ್ತಾಗಿದೆ, ಸೊ ಬೆಳಿಗ್ಗೆ ಬಂದು ನೋಡಿಕೊಂಡು ಎಂಜಾಯ್ ಮಾಡಿ. ಹಾಗೆ ಇಲ್ಲಿಂದ ನಾವು ಹೊರಟ್ವಿ. ಆನ್ ದಿ ವೇ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ ಹಾಸನ ಹತ್ತಿರ, ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು. ನಾವು ಬೆಳಿಗ್ಗೆ ಪಲಾವ್ ಇಡ್ಲಿ ಎಲ್ಲ ಆರ್ಡರ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೊನೆಗೆ ನಾವು ಹೋಗಿದ್ದೆ ಭುಜೇಶ್ವರ ಟೆಂಪಲ್ ಅಂತ. 2 ಅವರ್ಸ್ ಬ್ಯಾಂಗ್ಳೂರಲ್ಲೇ ಇದು ಸಿಗುತ್ತೆ. ತಿಂಡಿ ಮುಗಿಸ್ಕೊಂಡು ಈಗ ಭುಜೇಶ್ವರ ಟೆಂಪಲಿಗೆ ಬಂದ್ವಿ. ಸಕಲೇಶ್ ಹಾಸನದಿಂದ ಅರೌಂಡ್ 12 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಸೇಮ್ ಹಳೇಬೀಡು ಬೇಲೂರು ಥರನೇ ಹೊಯ್ಸಳ ಅವರು ಕಟ್ಟಿರುವಂತಹ ದೇವಸ್ಥಾನ ಇದು, ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಅಷ್ಟು ಇದನ್ನ ಫೇಮಸ್ ಆಗಿಲ್ದಿರೋ ಕಾರಣ ತುಂಬ ಜನ ಕೂಡ ಯಾರೂ ಇಲ್ಲ. ನಾನು ಒಳಗಡೆ ಟೆಂಪಲು ಕ್ಲೋಸ್ ಆಗಿತ್ತು. ಇದು ಕೋರವಂಗಲ ಅಂತ ಒಂದು ವಿಲೇಜ್ ಬರುತ್ತೆ, ಅಂದರೆ ಹಾಸನದಿಂದ ಒಂದು 20 ಕಿಲೋಮೀಟರ್ ಈ ಕಡೆ ಬಂದರೆ 2 ಅವರ್ಸ್ ಬೆಂಗಳೂರೇ ಅಲ್ಲಿ ಬರೋದು. ಇದು ಗೂಗಲ್ ಮ್ಯಾಪಲ್ಲಿ ಭುಜೇಶ್ವರ ಟೆಂಪಲ್ ಅಂತ ಹಾಕಿದ್ರೆ ನಿಮಗೆ ಲೊಕೇಶನ್ ಕೂಡ ತೋರಿಸುತ್ತೆ. ನಾವು ಅದನ್ನೇ ಫಾಲೋ ಮಾಡಿಕೊಂಡು ಇಲ್ಲಿ ಬಂದ್ವಿ. ಇದೊಂಥರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತ ಹೇಳ್ಬೋದು, ಯಾರೂ ಇಲ್ಲಿ ಅಷ್ಟು ಜನ ಕೂಡ ಇರಲಿಲ್ಲ, ಹಾರ್ಡ್ಲಿ ಒಂದು 10 ಜನ ಒಳಗೆ ಇದ್ದರು. ಇದು ಮೇನ್ ಟೆಂಪಲ್ ಕ್ಲೋಸ್ ಆಗಿತ್ತು, ಆದರೆ ಅಲ್ಲೇ ನಮಗೆ ಸೆಕ್ಯೂರಿಟಿ ಅವರಿದ್ದರು, ಅಂದರೆ ಅವ್ರು ಅದೇ ಊರಿನವರು. ಸೊ ಅವರು ಕೊನೆಗೆ ನಮಗೆ ಅವ್ರ ಹತ್ರ ಬೀಗ ಇರೋದ್ರಿಂದ ಇದನ್ನು ಅವ್ರು ಓಪನ್ ಮಾಡಿಕೊಟ್ರು. ಸೊ ಒಳಗಡೆ ಶಿವ ಪಾರ್ವತಿ ಎಲ್ಲ ಇತ್ತು, ನಮಗೆ ದರ್ಶನ ಕೂಡ ಕೊನೆಗೆ ಆಯಿತು. ಸೊ ಅದಾದಮೇಲೆ ಒಂದು ರೌಂಡ್ ಟೆಂಪಲ್ನ ನೋಡ್ಕೊಂಡು ಬಂದ್ವಿ. ಇದು ಕೂಡ ಹೊಯ್ಸಳ ಆರ್ಕಿಟೆಕ್ಚರ್ ಪ್ರಕಾರನೇ ಕಟ್ಟಿರುವಂಥದ್ದು. ಬಳ್ಳ ಕಿಂಗ್ ಆಗಿದ್ದಾಗ ಅವರು ಇದನ್ನು ಕಟ್ಟಿರ್ತಾರೆ. ಹಾಗೆ ಇದ್ರ ಪಕ್ಕ ಒಂದು ಕೆರೆ ಕೂಡ ಇದೆ. ಜೊತೆಗೆ ಪ್ಲೇಸ್ ಕೂಡ ತುಂಬ ನೀಟಾಗಿ ಕ್ಲೀನಾಗಿತ್ತು. ದೇವಸ್ಥಾನನ ಭೂಸೇಶ್ವರ, ಭೂಕೇಶ್ವರ, ಭೂಕೇಶ್ವರ, ಭುಜೇಶ್ವರ ಅಂತ ಕೂಡ ಕರೀತಾರೆ. ಇದಕ್ಕೆ ಭುಜಿ ಅಂತ ಹೆಸರು ಯಾಕೆ ಬಂದಿದೆ ಅಂದರೆ, ಇದು ಬಳ್ಳಾನ್ ಆಳ್ವಿಕೆಯಲ್ಲಿ ಭುಜಿ ಅಂತ ಒಬ್ಬ ಶ್ರೀಮಂತ ಇರ್ತಾನೆ, ಅವನು ಇದನ್ನು ನಿರ್ಮಾಣ ಮಾಡಿರ್ತಾನೆ, ಹಾಗಾಗಿ ಇದು ಭುಜೇಶ್ವರ ಅಂತ ಬಂದಿದೆ. ಹಾಗೆ ಇಲ್ಲಿ ಮೇನ್ 2 ಗರ್ಭಗುಡಿ ಇದೆ, ದೊಡ್ಡದು ಬಂದು ಶಿವನಿಗೆ ಅರ್ಪಿಸಿದ್ರೆ ಇನ್ನೊಂದು ಚಿಕ್ಕದು ಸೂರ್ಯನಿಗೆ ಇದೆ. ಇಲ್ಲಿ ನಾವು ರಾಮಾಯಣ, ಮಹಾಭಾರತ, ನರಸಿಂಹಾವತಾರ ಇದ್ರ ಎಲ್ಲದ್ರದ್ದು ಕಾವಿಂಗ್ಸ್ನ ನಾವು ನೋಡಬಹುದು. ಸೊ ಭುಜೇಶ್ವರ ಆದಮೇಲೆ ನಾವು ನಮ್ಮ ಪಯಣ ಶುರು ಮಾಡಿದ್ವಿ ಬೆಂಗಳೂರಿಗೆ. ಅರೌಂಡ್ 190 ಕಿಲೋಮೀಟರ್ಸ್ ಇತ್ತು. ಸೊ ಆನ್ ದಿ ವೇ ತುಂಬ ಹೊಟ್ಟೆ ಹಸ್ತಿತ್ತು, ಮಧ್ಯಾಹ್ನ ಆಗಿದ್ದರಿಂದ ನಾವು ಸಂಭ್ರಮ ಅಂತ ಹೋಟ್ಲಲ್ಲೇ ನಿಲ್ಸಿದ್ವಿ. ಕುಣಿಗಳ ಹತ್ರ ಇರೋದು, ಅಲ್ಲಿ ನಾವು ಮೀಲ್ಸ್ ಎಲ್ಲ ತಿಂದು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಒಂದು ಸಣ್ಣ ವೀಡಿಯೋ, ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.